ಸೊ ಗೈಸ್ ಯೂಟ್ಯೂಬ್ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಎ ಕೆ ಸ್ಟುಡಿಯೋ ಕನ್ನಡ ತಟ್ಟೆ ಒಂದು ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಸಪೋರ್ಟ್ನ ಮಾಡಿ. ಅಲ್ಲೂ ಕೂಡ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಜೊತೆಗೆ ಇನ್ನು ಮುಂದೆ ನಮ್ಮ ಚಾನಲ್ಲಿ ರೆಗ್ಯುಲರ್ ಆಗಿ ಬಿಗ್ ಬಾಸ್ ರಿಲೇಟೆಡ್ ವೀಡಿಯೋಸ್ಗಳು ಇದ್ದೇ ಇರುತ್ತೆ. ಸೊ ಮಿಸ್ ಮಾಡಿದ ವೀಡಿಯೋಗಳನ್ನ ಚೆಕ್ ಮಾಡಿ, ಆಲ್ರೆಡಿ ವೀಡಿಯೋಗಳು ಕೂಡ ಮಾಡಿದ್ದೀನಿ, ಹೋಗಿ ನೋಡಿ, ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ. ಆ್ಯಂಡ್ ಆರ್ ಕೆ ಕ್ರಿಯೇಷನ್ ಇನ್ಸ್ಟಾಗ್ರಾಮ್ ಪೇಜ್ ಅಂತ ಇದೆ, ಸೊ ಹೋಗಿ ನೀವು ಅಲ್ಲಿ ಫಾಲೋ ಮಾಡ್ಬೋದು. ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕಂಪ್ಲೀಟ್ ಅಪ್ಡೇಟ್ ಸಿಗ್ತಿರುತ್ತೆ ಬಿಗ್ ಬಾಸ್ ಬಗ್ಗೆ. ನೀವು ಇನ್ಸ್ಟಾ ಯೂಸ್ ಮಾಡ್ತೀರಾ ಅಂದರೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ, ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ ಸ್ಪರ್ಧಿ, ಇದು ನಾನು ಮೂರನೇ ಸ್ಪರ್ಧಿ ನೇಮ್ ತಗೋತಿರುವಂಥದ್ದು. ನಾನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ನೇಮ್ ಕೇಳ್ಪಟ್ಟಂಥ ಒಬ್ಬ ವ್ಯಕ್ತಿಯ ನೇಮು ರಕ್ಷಕ್ ಬುಲೆಟ್. ರೀಸೆಂಟ್ ಟೈಮಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಟ್ರೋಲ್ ಆದಂಥ ವ್ಯಕ್ತಿ, ತಮ್ಮ ಡೈಲಾಗ್ಗಳಿಂದ ಇಡೀ ಕರ್ನಾಟಕನೇ ಕೊಂಡ್ಕೋತೀನಿ ಅಂತ ಹೇಳಿದಂಥ ವ್ಯಕ್ತಿ, ಆ್ಯಂಡ್ ತುಂಬ ದೊಡ್ಡ ಮಟ್ಟಿಗೆ ಸ್ಟಾರ್ ಲೆವೆಲ್ಗೆ ಬಿಲ್ಡಪ್ ಕೊಟ್ಕೊಂಡಂಥ ವ್ಯಕ್ತಿ. ಅದೆಲ್ಲ ಏನೇ ಇರ್ಬೋದು, ಬಟ್ ಸ್ಟಿಲ್ ಎಂಟರ್ಟೈನ್ ಮಾಡ್ಬೋದಾ, ಮಾಡ್ತಾನೆ ಅಂತ ಅನ್ಸುತ್ತೆ, ಮಾಡ್ತಾರೆ ಅನ್ಸುತ್ತೆ, ನೋಡೋಣ. ಏನಪ್ಪ ವಿಷಯ ಅಂದರೆ ಬುಲೆಟ್ ಪ್ರಕಾಶ್ ಅವರ ಮಗ, ನಮಗೆಲ್ಲ ಗೊತ್ತಿರುವ ಹಾಗೆ ರಕ್ಷಕ್ ಬುಲೆಟ್. ನಾನು ಫಸ್ಟ್ ಆ ವ್ಯಕ್ತಿನ ನೋಡಿದ್ದಂಥದ್ದು ನಮ್ಮ ಡಿ ಬಾಸ್ ಅವರು ಇದಕ್ಕೆ ಬಂದಿರ್ತಾರೆ ಮಜಾ ಟಾಕೀಸ್ಗೆ, ಅವಾಗ ಚಿಕ್ಕ ಹುಡುಗ ಅವಾಗ ನೋಡಿದಂಥದ್ದು. ಸೊ ಅದನ್ನ ಬಿಟ್ಟರೆ ಇವಾಗ ರೀಸೆಂಟ್ ಟೈಮಲ್ಲಿ ಟ್ರೋಲ್ ಆದಾಗಲೇ ನೋಡಿದ್ದಂಥದ್ದು. ನಾನು ತುಂಬ ಇಂಟರ್ವ್ಯೂ ಕೊಂಡು ನೋಡಿದ್ದೆ, ಫ್ಯಾನ್ ಪೇಜ್ಗಳು ಕೂಡ ನೋಡಿದ್ದೆ. ಆದರೆ ಆ ಬಿಲ್ಡಪ್ ಎಲ್ಲ ಕೊಡ್ಬೇಕಾದ್ರೆ ನನಗೆ ಅಷ್ಟೊಂದು ತಲೆಕ್ಷ ಹೋಗ್ತಿದ್ದೆ, ನಾನು ಜಾಸ್ತಿ ನೋಡ್ತಾ ಇರಲಿಲ್ಲ, ಸೊ ಅವಾಗ ಮ್ಯಾಟ್ರ್ ಆಗ್ತಿಲ್ಲ, ಜಸ್ಟ್ ಒಂದು ಯಾವ್ದೋ ರೀಲ್ ನೋಡ್ಕೊಂಡಿದ್ದೆ ಅಷ್ಟೇ. ಬಟ್ ಯಾವಾಗ ಟ್ರೋಲರ್ ತಗೊಂಡು ಅದನ್ನ ಕಂಪ್ಲೀಟ್ ಎಲ್ಲ ಏನೇನು ಮಾತಾಡಿದ್ರೆ, ಹೆಂಗೆ ಮಾತಾಡಿದ್ರೆ ಅಂತ ಎಲ್ಲಾನು ಬಿಡ್ಸಿ ಬಿಡಿಸಿ ಹೇಳುವಂಥದ್ದು, ಅದೆಲ್ಲ ಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡ್ರು, ಗುರು ಈ ಲೆವೆಲ್ಗೆಲ್ಲ ಬಿಲ್ಡಪ್ ಕೊಟ್ಟಿದ್ದಾರೆ ಗುರು ಅನ್ನೋ ಕ್ವಶನ್ ಬರೋಕೆ ಸ್ಟಾರ್ಟ್ ಆಯ್ತು ನನಗೆ. ಆ್ಯಂಡ್ ಇವಾಗ ಬಿಗ್ ಬಾಸ್ ಸೀಸನ್ 10 ಮನೆಗೆ ಈ ವ್ಯಕ್ತಿ ಕೂಡ ರಕ್ಷಕ್ ಬುಲೆಟ್ ಆರ್ ಬಾಸ್ ಬರ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ? ನನಗಂತೂ ಬಂದರೆ ಓಕೆ ಗುರು, ಏನಕ್ಕೆ ಅಂದರೆ ಇದು ಪಕ್ಕಾ ಟ್ರೋಲ್ ಮೆಟೀರಿಯಲ್. ಲೈಕ್ ಆ ವ್ಯಕ್ತಿ ಕೂಡ ಅವಶ್ಯಕತೆ ಇದೆ ಬಿಗ್ ಬಾಸ್. ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ ಬಿಗ್ ಬಾಸ್ ಅವರು ನೀವು ಬರ್ತೀರಾ ಅಂತ ಕೇಳಿದ ತಕ್ಷಣ ಪಕ್ಕ ನಾನು ಬರ್ತೀನಿ ಅಂತ ಹೇಳಿರ್ತಾನೆ ಅಂತ ಅನ್ಕೋತೀನಿ. ಯಾಕೆಂದರೆ ಆ ವ್ಯಕ್ತಿಗೆ ಅವಶ್ಯಕತೆ ಇದೆ ಈ ಸ್ಟೇಜ್, ಅದನ್ನು ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳಿ. ಇವಾಗ ಏನು ನೇಮ್ ಇದೆ ಅದನ್ನು ಬೇರೆ ರೀತಿ ಕನ್ವರ್ಟ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ಕ್ಯಾರೆಕ್ಟರ್ನ ತೋರಿಸ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ನನಗೂ ಕೂಡ ಅದೇ ಬೇಕಾದಂಥದ್ದು, ಯಾಕಂದ್ರೆ ಇಂಥ ಕ್ಯಾರೆಕ್ಟರ್ಗಳು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆ್ಯಂಡ್ ಪಕ್ಕ ಎಂಟರ್ಟೈನ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಅಂತೂ ಇದೆ. ಆ್ಯಂಡ್ ಆ ಲೆವೆಲ್ಲು ಆ ಸ್ಕೋಪ್ ಪಡ್ಕೊಳ್ಳೋಂಥದ್ದು ಆ ದೌಲತ್ತು ಅದು ಯಾವುದಕ್ಕೂ ಕಡಿಮೆ ಅಂತೂ ಇಲ್ಲ. ಸೀರಿಯಸ್ಲಿ ಯಾವ ದೊಡ್ಡ ಸ್ಟಾರ್ಗಳು ಕೂಡ ಆ ಥರ ಬಿಹೇವ್ ಮಾಡಲ್ಲ, ಆ ಲೆವೆಲ್ಗೆ ಆ್ಯಟಿಟ್ಯೂಡ್ ಎಲ್ಲ ಮೇಂಟೈನ್ ಮಾಡೋದು ನೋಡಿದ್ದೀನಿ ವೀಡಿಯೋಗಳಲ್ಲಿ. ಇರಲಿ, ಅದೆಲ್ಲ ಸ್ವಲ್ಪ ಇವಾಗ ಜನ ಎಂಟರ್ಟೈನ್ಮೆಂಟ್ ಮಾಡೋರ ಮುಖಾಂತರ ಅದನ್ನು ಬೇರೆ ರೀತಿ ಕನ್ವರ್ಟ್ ಮಾಡ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ಅನ್ಸುತ್ತೆ. ಏನೇ ಟ್ರೋಲ್ ಆಗ್ಬೋದು, ಏನೇ ನೆಗೆಟಿವಿಟಿ ಇರ್ಬೋದು, ಅದನ್ನು ನಾವು ಯಾವ ರೀತಿ ಪಾಸಿಟಿವ್ ಕನ್ವರ್ಟ್ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬದಲಾಗೂ ಕೂಡ ತುಂಬ ಟೈಮ್ ಇದೆ, ಸೊ ಬದಲಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ನಂಗೆ ಅನ್ಸುತ್ತೆ. ರಕ್ಷಕ್ ಬುಲೆಟ್ ನಮ್ಮ ಬುಲೆಟ್ ಪ್ರಕಾಶ್ ಅವರ ಮಗ, ಸೊ ಆ ಪ್ರೀತಿ ಇದ್ದೇ ಇರುತ್ತೆ ಎಷ್ಟೋ ಜನದ ಮನಸ್ಸಲ್ಲಿ. ಸೊ ಅದನ್ನು ಒಂದು ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳಿ, ಆ್ಯಂಡ್ ಇದು ಅವ್ರ ಲೈಫ್ನ ಹಂಗಿಂಗ್ ಆಗಿರೋದನ್ನು ಕೂಡ ಸರಿ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ವೇದಿಕೆ ಅಂತ ಕೂಡ ಅನ್ಕೋತೀನಿ. ಮನುಷ್ಯ ತಪ್ಪು ಮಾಡ್ತಾನೆ, ಅದನ್ನು ತಪ್ಪನ್ನ ತಿದ್ಕೊಂಡು ಹೋಗೋದೆ ಮನುಷ್ಯ. ಸೊ ಹಾಗಾಗಿ ಆ ತಪ್ಪು ಏನೇನಾಗಿದೆ ಅದನ್ನು ಸರಿ ಮಾಡಿಕೊಂಡು ಒಂದು ಒಳ್ಳೆ ಲೈಫ್ನ ರೂಪಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ. ಸೊ ಏನು ಮಾಡ್ತಾರೆ ಅನ್ಕತೆ ನೋಡಬೇಕು, ಬಟ್ ಸ್ಟಿಲ್ ಆ ಕ್ಯಾರೆಕ್ಟರ್ ಸ್ವಲ್ಪ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಅಂತ ಅನಿಸ್ತಿದೆ ನನಗೆ. ಸೊ ಹಾಗೆ ಬಂದರೆ ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ. ಸೊ ನಿಮ್ಗೆ ಏನಿಸುತ್ತೆ, ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಹಾರ್ ಬಾಸ್ ಬರಬೇಕಾ ಬ್ಯಾಡ್ವಾ, ಏನು ಕತೆ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಸ್ಪರ್ಧಿ ಜೊತೆ, ನೆಕ್ಸ್ಟ್ ವಿಷಯದ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವೇಯ್ಟ್ ಮಾಡ್ತೀನಿ. ಥ್ಯಾಂಕ್ ಯು, ಲವ್ ಯು, ಟೇಕ್ ಕೇರ್, ಬಾಯ್.